ಇದಕ್ಕೆ 759 ಕೋಟಿ ಮೇಂಟೆನೆನ್ಸ್ ಬೇಕ ನೀವೇ ಹೇಳಿ. ಆಮೇಲೆ ಒಂದು ರಸ್ತೆ ಕಂಪ್ಲೀಟ್ ಆದ್ಮೇಲೆ 3 ವರ್ಷ ಕಾಂಟ್ರಾಕ್ಟರ್ಸ್ ಮೇಂಟೈನ್ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಮೇಂಟೈನ್ ಮಾಡುವಾಗ ಮೇಂಟೆನೆನ್ಸ್ ಯಾಕೆ ಬೇಕಿದ್ರಲ್ಲಿ? ಆಮೇಲೆ ವೈಟ್ ಟ್ಯಾಪಿಂಗ್ ಇದೆಯಲ್ಲ, 25-30 ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ. ವೈಟ್ ಟ್ಯಾಪಿಂಗ್ ರಸ್ತೆಗಳಿದೆ, ಬಹಳ ರಸ್ತೆಗಳಿದ್ರಲ್ಲಿ ವೈಟ್ ಟ್ಯಾಪಿಂಗ್ ಇದೆ. 25-30 ವರ್ಷ ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆಗಳಿರುತ್ತೆ. ಏನೋ ಮೋರಿ ಅಥವಾ ಕರ್ಬ್ ಸ್ಟೋನ್ಸ್ ರಿಪೇರಿ ಈ ಥರದ್ದು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗೇ ಇರುತ್ತೆ. ಅದರಿಂದ ಇದು ಮೇಲ್ನೋಟಕ್ಕೆ ಇದು ಸಂಪೂರ್ಣವಾಗಿ ಸಾರ್ವಜನಿಕರ ಹಣ ಪೋಲು ಮಾಡೋದಕ್ಕೆ ಅಥವಾ ಬೇಕಾಗಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಇದನ್ನು ಕೊಟ್ಟು ಇದು ಸಾರ್ವಜನಿಕರ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಇಲ್ಲೇನು ಮಾಡಿದ್ದಾರೆ, L1 ಬಿಟ್ಬಿಟ್ಟು L2 ಕೊಟ್ಟಿದ್ದಾರೆ. ಆ L2 ಆ ಕಂಪ್ನಿ ಹೆಸರು ಉದಯ್ ಶಿವಕುಮಾರ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್, ಇವರಿಗೆ L2 ಇವರಿಗೆ ಕೊಟ್ಟಿದ್ದಾರೆ. ಈ ಗುತ್ತಿಗೆದಾರರು ಬ್ಲ್ಯಾಕ್ ಲಿಸ್ಟ್ ಆಗಿದ್ದಾರೆ. ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥ ನಂಬರ್ CE/CE/CNB ಪ್ರಾಕ್ಟಲ್ ಮತ್ತು SO/RCO/CBS 17-18 27-5-19 ಸಂಬಂಧಿಸಿದ ದಾಖಲೆ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ಇದು ಲಭ್ಯ ಕೂಡ ಈಗಲೂ ಕೂಡ ಇದೆ. ಇದು ಅಂದರೆ ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥ ಉದಯ್ ಶಿವಕುಮಾರ್ ಇನ್ಫ್ರಾಸ್ಟ್ರಕ್ಚರ್ಗೆ ಇದನ್ನು ಕೊಟ್ಟಿದ್ದಾರೆ. ಮತ್ತು ಇವ್ರನ್ನ ತಾಂತ್ರಿಕವಾಗಿ ಅನರ್ಹ ಮಾಡಿದ್ರು. ಅನಂತರದಲ್ಲಿ